गज प्रसवदंत आगिदे राज्य कैबिनेट न कग्गंटु सीएम देहली दंडयात्रे आदरू कूड गोंदलक्के इन्नु तेरे बिदिल्ल अदक्के संबंधपट्ट हागे ब्रेकिंग न्यूज लभ्य आगता इदे राज्य कैबिनेट याव मट्टिगे आगिबिट्टिदे अंद्रे गज प्रवासद रीतियल्लि इल्लि प्रसवद रीतियल्लि बहळ तोंदरे आगता इदे एनु माडबेकु अंतले गोत्तागता इल्ल अंत इवरिगे सीएम बोम्मायि अवरु संपुट विस्तरणेगे ओत्तड हाक्ता इल्वा हागाद्रे अन्नो ओंदु प्रश्ने ई संदर्भदल्लि हुट्कोळ्ता इदे संपुट विस्तरणे माडिद्रे केवल नाल्कु स्थान मात्र बोम्मायि संपुट सेरोदक्के इरोदु 15क्कू हेच्चु आकांक्षिगळु ईगागले लाबियन्न कूड शुरु इट्कोंडिद्दारे चुनावणा वर्षदल्लि गोंदल बेड हागागि याव विस्तरणे बेड एनु बेड अन्नोदु सीएम अवर भावने अन्सुत्ते सो संपुट विस्तरणेयिंद लाभक्किंत नष्टवे हेच्चागुत्ते अन्नोदु इल्लि तज्ञर अंदाजु अदरल्लू बसवराज बोम्मायि अवर अंदाजिदे रमेश जारकिहोळी शंकर श्रीमंत पाटील सचिव स्थान के लाबियन नडस्ता मूल बीजेपी शासक मंत्रीगिरी नमक बेकु अंत मसलत्तन्न उत्तर प्रदेश मादरियल्ली संपुट पुनर्रचने राज्यदल्ली कष्ट इन्नोब्बरु मुख तिरुगिसिकोंडु मैलु दूर होग्तारे सो एल्ला हिरिय नायकरन्न कै बिट्बिट्रे पक्षदल्ली गोंदल क्रियेट आगिबिडुत्ते ಒಂದೆರಡು ಕ್ಷೇತ್ರದಲ್ಲಿ ಪ್ರಭಾವ ಬೀರಬಹುದಾದಂತಹ ನಾಯಕರು ಸದ್ಯ ಸಚಿವರಾಗಿದ್ದಾರೆ ಸೋ ಚುನಾವಣಾ ಸಮಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಸಂಘಟನೆಯ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ಮತ್ತೊಂದು ಕಡೆ ವಲಸೆ ಸಚಿವರನ್ನ ಕೂಡ ಕೈಬಿಡೋ ಹಾಗಿಲ್ಲ ಒಂದು ವೇಳೆ ಬಿಟ್ರೆ ಬ್ಯಾಡ್ ಸಂದೇಶ ರವಾನೆಯಾಗುತ್ತೆ ಸಚಿವ ಸ್ಥಾನದಿಂದ ಕೈಬಿಟ್ರೆ ವಲಸಿಗರಿಗೆ ಬಿಜೆಪಿ ಮೇಲೆ ಅಪನಂಬಿಕೆ ಹುಟ್ಕೊಳ್ಳುತ್ತೆ ಯಾಕಂದ್ರೆ ವಲಸಿಗರಿಂದಲೇ ಅವರು ಇವತ್ತು ಅಧಿಕಾರಕ್ಕೆ ಬಂದಿರೋದು ಹೀಗಾಗಿ ಆದಷ್ಟು ದಿನ ಹೀಗೆ ಮುಂದಕ್ಕೆ ಹೋಗಲಿ ಅನ್ನೋದು ಸಿಎಂ ಅವರ ನೆಲವು ಹಂಗಾಡಿ ಹಿಂಗಾಡಿ ತಳ್ಕೊಂಡು ಮುಂದೆ ಹೋಗ್ಬಿಟ್ರೆ ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ಸಚಿವ ಆಕಾಂಕ್ಷಿಗಳ ಒತ್ತಡ ಸಂಪೂರ್ಣ ಕಡಿಮೆ ಆಗಿಬಿಡುತ್ತೆ ಇನ್ನೇನು ಒಂದು ತಿಂಗಳು ಎರಡು ತಿಂಗಳಿಗೆ ಯಾರು ಆಗ್ತಾರೆ ಬಿಡು ಅನ್ನೋ ರೀತಿಯಲ್ಲಿ ಸೋ ಆ ಸಮಯಕ್ಕೆ ಬಿಜೆಪಿಯ ಹೈಕಮಾಂಡ್ ಏನಾದರೂ ಕಾದು ಕೂತಿದ್ಯಾ ಹೀಗಾಗಿ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಅನುಮಾನ ಅನ್ನೋದನ್ನ ಹೇಳಲಾಗ್ತಾ ಇದೆ ಸೋ ಎಲ್ಲೋ ಒಂದು ಕಡೆ ಸಂಪುಟ ವಿಸ್ತರಣೆ ಮಾಡೋದಕ್ಕಿಂತ लाभ आगोदक्किंत अदरिंद नष्टवे जास्ति आगुत्ते अन्नो अंदाजु बीजेपी हाईकमांड कूड सो ओंदु कडे सीएम इदे विचारक्के संबंधपट्ट हागे देहलिगे होगिद्रु होगि बंद्रु इन्नू कूड इदक्के तेरे बिद्दिल्ल ई बग्गे मत्तष्टु माहितिन कोड्तारे नम्म प्रतिनिधि राघवेंद्र राघवेंद्र निजक्कू राज्य सरकारक्के अदरल्लू बसवराज बोम्मायि अवरिगे ई ओंदु क्याबिनेट विचार दोड्ड तलेनोवु तंदिट्बिट्टिदे अन्सुत्ता इदे ಪ್ರಸ್ತುತಿ ಖಂಡಿತವಾಗೂ ಸಿಎಂ ಅವರಿಗೆ ಕಳೆದ 3 ತಿಂಗಳಿಂದನು ಸಹ ಈ ಕ್ಯಾಬಿನೆಟ್ ರಚನೆಯ ಬಗ್ಗೆ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಅರಸಾಹಸವನ್ನ ಮಾಡ್ತಾ ಇದ್ದಾರೆ ಸುಮಾರು 5 ರಿಂದ 6 ಬಾರಿ ದೆಹಲಿಗೆ ಹೋಗಬಹುದು ಸಹ ಯಾವುದೇ ರೀತಿಯ ಕ್ಲಾರಿಟಿ ಸಿಎಂ ಅವರಿಗೆ ಸಿಕ್ಕಿಲ್ಲ ಹೀಗಾಗಿ ಸಿಎಂ ಅವರನ್ನೇ ಯಾವುದೇ ರೀತಿಯ ಒತ್ತಡವನ್ನ ಹಾಕದೆ ಏನೋ ದೆಹಲಿ ವರಿಷ್ಠರು ಯಾವಾಗ ಹೇಳ್ತಾರೋ ಆಗ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡೋಣ ಅಂತ ಹೇಳಿಬಿಟ್ಟು ಸಿಎಂ ಅವರು ಸಹ ಸುಮ್ಮನೆ ಯಥಾಸ್ಥಿತಿಯವಾಗಿ ಕಾಯ್ಕೊಂಡು ಬತ್ತಾರ್ತಕ್ಕಂತದನ್ನ ನೋಡಬಹುದು ಇಲ್ಲಿ ಪ್ರಮುಖವಾಗಿ ಸಿಎಂ ಅವರ ತಾಳ್ಮೆಯನ್ನ ನಾವು ಮೆಚ್ಚಬೇಕು ಅಂತಾನೆ ಹೇಳಬಹುದು ಯಾಕಂದ್ರೆ ಒಂದು ಪಕ್ಷ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದಾದಲ್ಲಿ ಕೆಲವರನ್ನ ಕೈ ಬಿಡಬೇಕಾಗುತ್ತೆ ಕೆಲವರನ್ನ ತೆಗೆದುಕೊಳ್ಳಬೇಕಾಗುತ್ತೆ ಕೆಲವರನ್ನ ತೆಗೆದುಕೊಂಡ್ರು ಸಹ ಸಾಕಷ್ಟು ಮಂದಿ ಅಂದ್ರೆ ಇಷ್ಟಕಂತದ 5 ಸ್ಥಾನ ಆದ್ರೆ ಅದಕ್ಕೆ ಆಕಾಂಕ್ಷಿಗಳು 15 ಮಂದಿಗೂ ಹೆಚ್ಚು ಆಕಾಂಕ್ಷಿಗಳು ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಏನೋ ಸಿಡಿ ಪ್ರಕರಣದಲ್ಲಿ ಹೊರವಾಗಿತಕ್ಕಂತಹ ರಮೇಶ್ ಚಕ್ಕಿಳ್ ಅವರಿಗೆ ಈಗ ಕ್ಲೀನ್ ಚಿಟ್ ಸಿಕ್ಕಿತಕ್ಕಂತದ್ದು ಅವರು ಸಹ ಕ್ಯಾಬಿನೆಟ್ ಗೆ ಬರೋದಕ್ಕೆ ಸಾಕಷ್ಟು ತುದಿಗಳ ಮೇಲೆ ನಿಂತಿತಕ್ಕಂತದ್ದು ಇನ್ನು ಸಾಕಷ್ಟು ಬಿಜೆಪಿ ಇಲ್ಲೇ ನಿಷ್ಠಾವಂತರಾಗಿ ಗುರುತಿಸಿಕೊಂಡಿತಕ್ಕಂತಹ ರಾಜುಗೌಡ ಆಗಿರಬಹುದು ತಿಪ್ಪಾರೆಡ್ಡಿ ಆಗಿರಬಹುದು ಪೂರ್ಣಿಮಾ ಶ್ರೀನಿವಾಸ್ ಆಗಿರಬಹುದು ಅದೇ ರೀತಿ ರೇಣುಕಾಚಾರ್ಯ ಆಗಿರಬಹುದು ಇನ್ನು ಆರ್ಎಸ್ಎಸ್ ನ ಪ್ರಮುಖ ಏನೋ ಏನಿದ್ದಾರೆ ಅವರು ಸಹ ಸಾಕಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರತಕ್ಕಂತದ್ದು ಹೀಗಾಗಿ ಅವರು ಸಹ ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಬಿಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಪಕ್ಷ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದಾದಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಬೇಕಾಗುತ್ತೆ ಆಗ ಕೆಲವೊಂದಿಷ್ಟು ಹಿರಿಯ ಸಚಿವರೇನಿದ್ದಾರೆ ಅವರನ್ನು ಸಹ ಕೈಬಿಡಬೇಕಾಗುತ್ತೆ ಕೈಬಿಟ್ಟಿದ್ದಾದಲ್ಲಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದ ಒಡೆತ ನೀಡುತ್ತೆ ಅನ್ನೋದು ಸಹ ಇದೀಗ ಏನೋ ನಡೆಸಿದಂತ ಸರ್ವೆಯಲ್ಲಿ ಸಿಕ್ಕಿತಕ್ಕಂತದ್ದು ಯಾಕಂದ್ರೆ ಅವರನ್ನ ಹಿರಿಯ ಸಚಿವರನ್ನ ಕೈಬಿಟ್ಟಿದ್ದಾದಲ್ಲಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅವರು ಕೈ ಚೆಲ್ಲುವ ಕೂರುವ ಸಾಧ್ಯತೆ ಇದೆ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಜೊತೆಗೆ ಕ್ಷೇತ್ರದಲ್ಲೂ ಸಹ ಅವರ ಇಂಟ್ರೆಸ್ಟ್ ಸಹ ಕಮ್ಮಿ ಆಗುತ್ತೆ ಈ ನಿಟ್ಟಿನಲ್ಲಿ ವರ್ಕೌಟ್ ಅನ್ನು ಮಾಡೋದಕ್ಕಿಂತ ನಾವು ಸಚಿವ ಸಂಪುಟ ವಿಸ್ತರಣೆಯನ್ನು ನಿಧಾನಕ್ಕೆ ಅಂದ್ರೆ ಚುನಾವಣೆ ಹತ್ರ ಬಂದಂತಹ ಸಂದರ್ಭದಲ್ಲಿ ಮಾಡಕ್ಕೆ ಹೋದ್ರೆ ಆಗ ಯಾರು ಸಹ ಅಷ್ಟೊಂದು ದೊಡ್ಡ ಮಟ್ಟದ ಆಕಾಂಕ್ಷೆಗಳು ಸಹ ಇರೋದಿಲ್ಲ ಯಾರಿಗೆ ಕೊಟ್ಟರೂ ಸಹ ಅವಾಗ ನಿಭಾಯಿಸಬಹುದು ಒಂದು ಪಕ್ಷ ವರಿಷ್ಠ ನೇರವಾಗಿ ಇಲ್ಲಿ ಮಧ್ಯಪ್ರದೇಶ ಮಧ್ಯಪ್ರವೇಶವನ್ನು ಮಾಡಿ ಅವರು ಸಚಿವ ಸಂಪುಟ ವಿಸ್ತರಣೆಗೆ ಅಷ್ಟೊಂದು ಮಾತ್ರ ಮಾಡೋಣ ಅಲ್ಲಿವರೆಗೂ ಸಹ ನಾನು ಯಾವುದೇ ರೀತಿ ಒತ್ತಡವನ್ನು ಹಾಕಬೇಕು ಬೇಡ ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅಂತ ಸಹ ಹೇಳಲಾಗಿದೆ ಯಾಕಂದ್ರೆ ಸಿಎಂ ಅವರನ್ನ ಸ್ವತಃ ಏನು ಮುಂದೆ ಬಿದ್ದು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದಾದಲ್ಲಿ ಅದು ಸಿಎಂ ಅವರಿಗೆ ದೊಡ್ಡ ಮಟ್ಟದ ತಲೆನೋವಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ನಿಟ್ಟಿನಲ್ಲಿ ಸಿಎಂ ಅವರು ಒಂದು ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡುವ ಮುಖಾಂತರ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಆದ್ರೆ
ಕೆಲವೊಂದಿಷ್ಟು ಆಪ್ತ ಸಿಎಂ ಆಪ್ತ ವಲಯಗಳಲ್ಲಿ ಕೇಳಬತ್ತಕ್ಕಂತ ಮಾತು ಏನಂದ್ರೆ ಮೇ 10 ರೊಳಗೆ 10 ಮಂದಿ ಸಚಿವರು ನೂತನ ಸಚಿವರು ಬೊಮ್ಮಯ್ಯ ಅವರ ಕ್ಯಾಬಿನೆಟ್ ಗೆ ಬರ್ತಾರೆ ಅಂತ ಹೇಳಲಾಗಿದೆ ಅದು ಮೇ 3ನೇ ತಾರೀಕು ಅಮಿಶ್ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ ಅವರು ಬಂದ ನಂತರ ಅವರು ಕೊಟ್ಟಕ್ಕಂತ ನಿರ್ಧಾರ ಏನಿದೆ ಆ ನಿರ್ಧಾರದ ಮೇಲೆ ಎಲೆಕ್ಷನ್ ಕ್ಯಾಬಿನೆಟ್ ರಚನೆ ಆಗುತ್ತೆ ಅನ್ನೋ ಮಾತುಗಳು ಸಹ ಕೇಳಬತ್ತಿದೆ ಶ್ರುತಿ ಓಕೆ ರಾಘವೇಂದ್ರ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ